ಚಾಟ್ ಸ್ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಶುಕ್ರವಾರನೇ ಎಲ್ಲ ತೀರ್ಮಾನ ಆಗ್ಬೋದಾ ಅಂತ ಮಾತಾಡ್ಕೊಂಡು ಹೋಗಿದ್ವಿ ಬುಧವಾರ. ಅದೇ ರೀತಿ ಆದಂಗೆ ಕಾಣಿಸ್ತಾ ಇದೆ, ಮತ್ತೆ ಹಸಿರು ವಾಪಸ್ ಬಂದಿದೆ ಮಾರ್ಕೆಟ್ನಲ್ಲಿ. ಯು ಎಸ್ ಅಲ್ಲಿ ಇಂಟ್ರೆಸ್ಟ್ ರೇಟು ಅಥವಾ ಅಲ್ಲಿದೇನೋ ಒಂದು ಇನ್ಫ್ಲೇಷನ್ ರೇಟ್ ಇತ್ತು, ಸಿ ಪಿ ಐ ಇನ್ಫ್ಲೇಷನ್ ರೇಟು 3% ಆನ್ ಆವರೇಜ್ ಎಲ್ಲ ಏಜೆನ್ಸಿಗಳು ಹೇಳ್ತಾ ಇದ್ರು. ಅದಕ್ಕಿಂತ ಕಮ್ಮಿ ಬಂದರೆ ಮಾರ್ಕೆಟಲ್ಲಿ ಸ್ವಾಗತಾರ್ಹ ಬೆಳವಣಿಗೆ ಅಂತ ಅಂದ್ಕೊಂಡಿದ್ರು. 2.9% ಬಂದಿತ್ತು ಬುಧವಾರ ರಾತ್ರಿ. ಇದರಿಂದ ಏನಾಗುತ್ತೆ ಅಂತಂದರೆ, ಫೆಡ್ ಅವರು ನಡಿ ನೆಕ್ಸ್ಟ್ ತಿಂಗಳು ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡಬೇಕು. ಸೊ ಏಕದಮ್ 50 basis points ಕಟ್ ಮಾಡುವಂಥದ್ದು ಬೇಕಾಗೋದಿಲ್ಲ, 1.25 basis points ಕಟ್ ಮಾಡಿದ್ರು ಸಾಕು. ಇದು ಓವರಾಲ್ ಎಕನಾಮಿಕನೂ ತುಂಬ ಒಳ್ಳೆಯದು, ಏಕದಮ್ ಕಮ್ಮಿ ಮಾಡದಲ್ಲಿರುವಂಥದ್ದು ಮಾರ್ಕೆಟ್ ದೃಷ್ಟಿಯಿಂದನೂ ಒಂದು ಒಳ್ಳೆ ರೀತಿಯಾದಂಥ ಬೆಳವಣಿಗೆ ಅಂತ ವಿಶ್ಲೇಷಣೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ಗ್ಲೋಬಲಿ ಒಂದು ಪಾಸಿಟಿವ್ ಮೂಮೆಂಟ್ ಬಂದಿದೆ, ಇಂಡಿಯನ್ ಮಾರ್ಕೆಟ್ ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ಬೇರೆ ಯಾವುದು ಯುದ್ಧ ಆಗಿದ್ದದ್ದು ಸುದ್ದಿಗಳಿಲ್ಲ, ಸೊ ಮಾರ್ಕೆಟ್ ಈಸ್ ಲೈಕಿಂಗ್ ಇಟ್. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ವಿಪ್ರೋ. ಐ ಟಿ ಸೆಕ್ಟರ್ ಇವತ್ತು ತುಂಬ ಪಾಸಿಟಿವ್ ಆಗಿತ್ತು, 4.26% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ವಿಪ್ರೋ ಇವತ್ತಿನ ಟಾಪ್ ಗೇನರ್ ಆಗಿದೆ ಆಫ್ಟರ್ ಅ ಲಾಂಗ್ ಟೈಮ್. ಅದೇ ರೀತಿ ಟಾಪ್ ಲೂಸರ್ ಅಂದರೆ ತುಂಬ ಸಣ್ಣ ಪ್ರಮಾಣದಲ್ಲಿ 0.6% ಏನೊಂದು ಪ್ರಾಫಿಟ್ ಬುಕಿಂಗ್ ಆಗ್ತಾ ಇತ್ತು ಡಿವಿಸ್ ಲ್ಯಾಬ್ಸಲ್ಲಿ, ಅದು ಕಂಟಿನ್ಯೂಷನ್ ಆದಂಗೆ ಕಾಣಿಸ್ತಾ ಇದೆ. ಐ ಸಿ ಐ ಸಿ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ಮಧ್ಯದಲ್ಲಿ ಒಂದ್ಸಲ ಫುಲ್ ಪುಟದ ಹೇಳ್ತು ಕೆಳಗಡೆಯಿಂದ, ಆ ಕಾರಣದಿಂದಾಗಿ ನಮಗೆ ಎಫ್ ಎಂ ಸಿ ಸೆಕ್ಟರ್ ಕೂಡ ಪುಷ್ ಬಂತ ಹೋಯಿತು. ಮಾರ್ಕೆಟು ತುಂಬ ಒಂದು ಒಳ್ಳೆ ರಿಕವರಿನ ಕೊಡ್ತಾ ಇತ್ತು, ತುಂಬ ಒಂದು ಸ್ಟ್ರಾಂಗ್ ಡೇ ಇವತ್ತು ನೋಡ್ತಾ ಹೋಗೋದಾದ್ರೆ. ಬಟ್ ಚಾನ್ಸಸ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಆಫ್ ಆಲ್ ನಿಫ್ಟಿನಲ್ಲಿ ಏನಂತ ಮಾತಾಡ್ಕೊಂಡಿದ್ವಿ, ಈ ಹಿಂದೆ ಯಾವ್ಯಾವಾಗೆಲ್ಲ ಈ ಲೋ ಬಾಟಮ್ ಟ್ರೆಂಡ್ ಲೈನ್ ತುದಿಗೆ ಬಂದಿದ್ವು, ಅಲ್ಲಿಂದ ಬಂದಾಗೆಲ್ಲ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ ಅನ್ನೋದು ಇತಿಹಾಸ ಹೇಳ್ತಾ ಇದೆ ಅಂತ ಶುಕ್ರವಾರ ಬುಧವಾರ ಮಾತಾಡ್ಕೊಂಡು ಹೋಗಿದ್ವಿ. ಅದೇ ರೀತಿ ಆಯಿತು ಕೂಡ, ಇವತ್ತು ಕೂಡ ಒಂದು ದೊಡ್ಡ ಗ್ಯಾಪ್ ಓಪನಿಂಗ್ ಆಯಿತು. ಆದರೆ ಗೂಗಲ್ ಏನಾಯಿತು ಮಾರ್ಕೆಟು ಅಂತಂದರೆ, ಗ್ಯಾಪ್ ಓಪನಿಂಗ್ ಆಗಿ 24,400 ನೋಡಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನು, ಅಲ್ಲಿಂದ ಇಮಿಡಿಯೇಟ್ ಆಗಿ ಸೆಲ್ಲಿಂಗ್ ಬರ್ತಾ ಹೋಯಿತು. ಸೆಲ್ಲಿಂಗ್ ಬಂದು ಏನೊಂದು ಗ್ಯಾಪ್ನ ಕ್ರಿಯೇಟ್ ಮಾಡೋಗಿತ್ತು, ಆ ಗ್ಯಾಪ್ನ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡಿ ಫಿಲ್ ಮಾಡಿ ಅಲ್ಲೊಂದು ಹ್ಯಾಮರ್ ಮಾಡಿ ಅಲ್ಲಿಂದ ಶಾರ್ಪ್ ರಿಕವರಿ. ನೋಡಿ, ಈ ರೀತಿ ಮಾರ್ಕೆಟಲ್ಲಿದ್ದಾಗ ಇಷ್ಟೊಂದು ನೀವು ನೋಡ್ತಾ ಹೋಗೋದಾದ್ರೆ ಸರಿಸುಮಾರು 200-250 points ಇದೆ, ಬಟ್ ಕಂಪ್ಲೀಟ್ ಕ್ಯಾಪ್ಚರ್ ಮಾಡೋಂಥ ಧೈರ್ಯ ಇರೋದಿಲ್ಲ. ಯಾಕೆಂದರೆ ಆಲ್ರೆಡಿ ಒಂದು ದೊಡ್ಡದಾಗಿ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ಸೊ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ. ನೋಡಿ, ಒಂದು ದೊಡ್ಡ ಗ್ಯಾಪ್ ಓಪನಿಂಗ್ ಆಗಿದೆ, ಗ್ಯಾಪ್ ಓಪನಿಂಗ್ ಆದಮೇಲೆ ಕೆಳಗಡೆ ಬರ್ತಾ ಇದೆ ಅಂತಂದಾಗ, ಓಕೆ ಇಲ್ಲಿ ನಮಗೆ ಸಪೋರ್ಟ್ ಬೇಸ್ ಇದೆ ಅಂತ ಗೊತ್ತು. ಸೊ ಒಂದ್ಸಲ ಇಲ್ಲಿ ಆಲ್ರೆಡಿ ಈ ಮೂಮೆಂಟ್ ನೀವು ತಗೋಬೇಕು, ಗ್ಯಾಪ್ ಅಪ್ ಆಗಿರೋದು ಒಂದು ಮೂಮೆಂಟ್ ಆಗಿದೆ ದಿನದಲ್ಲಿ ಅಂತ, ಅಲ್ಲಿಂದ ಮತ್ತೆ ಒಂದು ಕೆಳಗಡೆ ಮೂಮೆಂಟ್ ಬಂತು, ಮತ್ತೆ ಮೇಲ್ಗಡೆ ಹೋಗ್ತಿದೆ ಅಂತಂದಾಗ ಇದೊಂದು ಶಾರ್ಟ್ ಕವರಿಂಗ್ ಆಗ್ಬೋದು, ಈ ಝೋನ್ ಒಳಗೆ ಉಳಿಬೋದು, ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಮಾರ್ಕೆಟ್ ಏನಾಗಿದೆ, ಇವತ್ತು ತುಂಬ ದೊಡ್ಡ ಮೂಮೆಂಟ್ ಆಗಿದೆ. ಈ ರೀತಿ ಮೂಮೆಂಟ್ಗಳು ಸಾಮಾನ್ಯವಾಗಿ ದೀರ್ಘ ರಜೆ ನಂತರ ಮಾರ್ಕೆಟ್ ಓಪನ್ ಆಗುತ್ತಲ್ಲ ಆವಾಗ ಅಂತ ಹೇಳಿದ್ದೀನಿ. ದೀರ್ಘ ರಜೆ ಏನಾಗಿರಲಿಲ್ಲ, ಒಂದೇ ದಿನ ರಜೆ ಬಂದಿರುವಂಥದ್ದು. ಬಟ್ ಬೇರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಇದ್ದಾಗ ನಾವು ಕ್ಲೋಸ್ ಆಗಿದ್ವಿ, ಅದನ್ನು ನಾವು ಫ್ಯಾಕ್ಟರಿನ್ ಮಾಡಿಕೊಂಡು ಮಾರ್ಕೆಟು ರಿಯಾಕ್ಟ್ ಮಾಡಬೇಕಾಗಿರೋದ್ರಿಂದ ಸೊ ಈ ರೀತಿ ಆಗುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಎಂ ಎಂ ಪ್ರೀಮಿಯರ್ನಲ್ಲಿ ಹಿಸ್ಟೋರಿಕಲಿ ಡೇಟಾ ತೊಗೊಂಡು ನಾವು ಶುಕ್ರವಾರ ರಜೆ ಬಂದಾಗ, ಸೋಮವಾರ ರಜೆ ಬಂದಾಗ ಯಾವ ರೀತಿ ಆಗಿದೆ ಅಂತ ಮಾತಾಡಿದ್ವಿ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನೀವು ನೋಡೋದಾದ್ರೆ ಒಂದು ಮೂಮೆಂಟು, ಎರಡು ಮೂಮೆಂಟು, ದೊಡ್ಡದಾಗಿ ಇನ್ನೊಂದು ಮೂರನೇ ಮೂಮೆಂಟ್ ಇಷ್ಟು ಬರ್ತಾ ಹೋಯಿತು. ಸೊ ಅನ್ಲೆಸ್ ಈ ಪಾಯಿಂಟನ್ನು ಬಿಟ್ಟು ನಿಮಗೆ ಹೋಗೋ ತನಕ ನಮಗೆ ಕನ್ಫರ್ಮೇಷನ್ ಇಲ್ಲ. ಬಟ್ ಬೆಳಗ್ಗೆ ಏನಾಗಿತ್ತು ಅಂತ ಅಂದ್ಕೊಂಡಿದ್ದೆ ಅಂದರೆ, ಇದರಿಂದ ಒಂದು ಶಾರ್ಟ್ ಕವರ್ ಕೆಳಗಡೆ ಬರ್ತಾ ಇದ್ದ ಅಂದಾಗ, ಸೊ ಈ ಗ್ಯಾಪ್ ಫಿಲ್ ಆಗಿ ಇಲ್ಲಾದ್ರೂ ಒಂದು ಪುಲ್ ಬ್ಯಾಕ್ ಆಯಿತು ಅಂತಂದರೆ, ಅಥವಾ ಇಲ್ಲಿಂದ ಏನಾರು ಆಯಿತು ಅಂದರೆ 24,400 ಕ್ರಾಸ್ ಆಯಿತು ಅಂದರೆ 24,500 ಹೋಗ್ಬೋದು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇವತ್ತೇ ಹೋಗುತ್ತೆ ಅಂತ ಇರಲಿಲ್ಲ. ಬಟ್ ಇದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಮಾಡಿದ್ರೆ ಅದು ಮುಂದಿನ ದಿನಕ್ಕೆ ಒಳ್ಳೆ ನೋಟ ತೋರಿಸುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ತುಂಬ ಚೆನ್ನಾಗಿ ಮಾರ್ಕೆಟು ಕನ್ಫರ್ಮೇಷನಲ್ಲಿ ಮೇಲ್ಗಡೆ ಹೋಗಕ್ಕೆ ರೇ ಥರ ಕಾಣಿಸ್ತಾ ಇದೆ, ಯಾಕೆಂದರೆ 24,500 ಬಂದು ಕ್ಲೋಸಿಂಗ್ ಆಗಿದೆ. ಆದರೆ ಇನ್ನೂ ಒಂದು ನೀವು ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ, ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಆಗಿ ಹಾಕೊಂಡು ನಾನು ಹೋಗ್ತೀನಿ ನೋಡ್ತೀನಿ ಅಂತಂದ್ರೂ, ನಿಮಗೇನಾಗಿದೆ ನೋಡಿ, ಈ ಪಾಯಿಂಟಿಗೆ ಬಂದಾಗೆಲ್ಲ ಒಂದು ಶಾರ್ಪಾಗಿ ಸೆಲ್ಲಿಂಗ್ ಬಂದಿದೆ, ಕಾಣಿಸ್ತಾ ಇದೆಯಾ? ಈ ಪಾಯಿಂಟಿಂದ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿರೋ ಅಂತ ಕಾಣಿಸ್ತಾ ಇದೆ. ಸೊ ಸೋಮವಾರ ಅದು ಆಗಬಾರ್ದು. ಅದಾಗಬಾರ್ದು ಅಂತಂದರೆ 24,450 ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಬಿಟ್ಟು ಕೆಳಗಡೆ ಬರಬಾರ್ದು. ಮತ್ತೆ 24,450 ಬಿಟ್ಟು ಅಂತಂದರೆ ಹಳೆ ಹೈ ಏನಿತ್ತು ಅದನ್ನ ಬ್ರೇಕ್ ಆದಂಗೆ ಆಗುತ್ತೆ, ಮತ್ತೆ ಲೋವರ್ ಪ್ಯಾಟರ್ನ್ಗೆ ಹೋಗ್ತಾ ಹೋಗುತ್ತೆ, ಆಗ ವೀಕ್ ಅಂತ ನಾವು ಕರಿತಾ ಹೋಗ್ಬೋದು. ಆ ರೀತಿ ಆಗದಲೆ ನೋಡಿ, ಈ ಝೋನ್ ಒಳಗಡೆ ಓಪನ್ ಆಗಬೇಕು ಮಾರ್ಕೆಟ್. ಬೆಸ್ಟ್ ಸಿನಾರಿಯೋ ಹೇಳ್ತಾ ಇದ್ದೀನಿ ಅಂದರೆ ಒಂದು 24,550 24,450 ಈ ಝೋನಲ್ಲೇ ಓಪನ್ ಆಗಿ 24,550 ಈ ಟ್ರೆಂಡ್ ಲೈನ್ ಕೂಡ ಕ್ಲೀನಾಗಿ ಬ್ರೀಚ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 24,600 ಟಾರ್ಗೆಟ್ಗಳು ಏನೋ ಒಂದು ಗ್ಯಾಪ್ ಮಾಡಿತ್ತು ಅದನ್ನು ದಾಟಿ 24,700 ತನಕ ಈ ಗ್ಯಾಪ್ ಫಿಲ್ಲಿಂಗ್ ಆಕ್ಟಿವಿಟಿ ಆಗ್ಬೋದು. ಅಂದರೆ ಮೇಲ್ಗಡೆಗೆ ಇನ್ನೂ ಒಂದು 100-150 points ಸ್ಕೋಪ್ ಉಳಿಯುತ್ತೆ ನಿಫ್ಟಿನಲ್ಲಿ ಕವರ್ ಮಾಡಲಿಕ್ಕೆ. ಅಕಸ್ಮಾತ್ ಆ ರೀತಿ ಆಗದಲ್ಲ 24,450 ಬಿಟ್ಟು ಕೆಳಗಡೆ ಬರ್ತಿದೆ ಅಂತಂದರೆ, ನಾವು ಮತ್ತೆ 24,400 ಕೂಡ ಇಂಪಾರ್ಟೆಂಟ್ ಸಪೋರ್ಟ್ ಆಗಿದೆ. ನೋಡಿ, ಮಲ್ಟಿಪಲ್ ಟೈಮ್ ಟೆಸ್ಟ್ ಆಗಿರುವಂಥದ್ದು ಮಾರ್ಕೆಟ್ ಅದನ್ನು ಏನು ಮಾಡುತ್ತೆ ಅಂತ ನೋಡ್ತಾ ಹೋಗಬೇಕು. 24,400 ಬಂದು ಚಳ್ಳೆಹಣ್ಣು ತಿನ್ನಿಸಿ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಕೂಡ ಬ್ರೇಕ್ಔಟ್ ಆಗ್ತಾ ಹೋಗ್ಬೋದು. ಹಾಗಾಗಿ ಏಕದಮ್ 24,450 ಬಿಟ್ಟು ಬರ್ತಿದೆ ಅಂತಂದ ಮಾತ್ರಕ್ಕೆ ದೊಡ್ಡದಾಗಿ ಮೂಮೆಂಟ್ ಬಂದಿದೆ ಅಂತ ಅಂದ್ಕೊಬಿಡಿ. ಯಾಕಂದರೆ ನೋಡಿ, ಮಲ್ಟಿಪಲ್ ಟೈಮ್ಸ್ ನೋಡಿ ಯಾವತ್ತೂ ಕೂಡ ಕ್ಲೋಸಿಂಗ್ ಆಗಿಲ್ಲ. ಕ್ಲೋಸಿಂಗ್ ಅನ್ನೋದು ಮಾರ್ಕೆಟ್ನಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀನಿ ನಿಮಗೆ. ಇಲ್ಲಿ ಒಂದಿನ ನಾವು ಮೇಲ್ಗಡೆ ಹೋಗಿದ್ರೆ ಆದರೂ ಕೂಡ ನೋಡಿ, ಎಕ್ಸಾಕ್ಟಾಗಿ ಆ ಪಾಯಿಂಟಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತು, ಎಲ್ಲೂ ಕೂಡ ಇಲ್ಲಿ ಒಂದು ಕ್ಲಿಯರ್ ಸೆಂಟಿಮೆಂಟ್ನ ಹೇಳಿಲ್ಲ, ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಕ್ಲೋಸಿಂಗ್ ಮಾಡಿತ್ತು, ಒಂದು ಕ್ಲಿಯರ್ ಕನ್ಫರ್ಮೇಷನಲ್ಲಿ ಕ್ಲೋಸಿಂಗ್ ಮಾಡಿಲ್ಲ. ಮಾರನೇ ದಿನ ಮೇಲ್ಗಡೆ ಹೋಗಿತ್ತಾದ್ರೂ ನೋಡಿ, ಮತ್ತೆ ವಾಪಸ್ ಅದೇ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿತ್ತು. ಎರಡು ಸಲನೂ ಅಲ್ಲಿ ಅಟೆಂಪ್ಟ್ ಆಗಿತ್ತು,
ಕ್ಲೋಸಿಂಗ್ ಆಗಿದೆ. ಬ್ರೇಕ್ಔಟ್ ಫೇಲ್ಯೂರ್ ಆಗುತ್ತಾ ಏನಾಗುತ್ತೆ ಅನ್ನೋದಕ್ಕೆ ಎಗೇನ್ ಈ ಝೋನ್ಗಳಿಗೆ ಬಂದಾಗ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಕೆಳಗಡೆ ಬಂದರೂ 24,400-350 ಝೋನಲ್ಲಿ ಎಲ್ಲಿ ಬೇಕಾದ್ರೂ ಮಾರ್ಕೆಟ್ ಸಪೋರ್ಟ್ ಅಂತ ಹೋಗ್ಬೋದು. ಬಟ್ ಒಂದು ಶಾರ್ಟ್ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಕಸ್ಮಾತ್ 24,450 ಬಿಟ್ಟು ಬರ್ತಾ ಇದೆ ಅಂದರೆ ಒಂದು 50-100 ಪಾಯಿಂಟ್ಸ್ ತನಕ ಕೆಳಗಡೆ ಬರೋಕ್ಕೆ ರೂಮ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ 24,350 ಅನ್ನೋದು ಇವಾಗ ಇನ್ನು ಮುಂದಕ್ಕೆ ಸ್ಟ್ರಾಂಗ್ ಬೇಸ್ ಆಗ್ತಾ ಹೋಗಬೇಕು. ಯಾಕಂದರೆ ಹೈಗಳನ್ನು ಟೆಸ್ಟ್ ಮಾಡ್ತಾ ಇತ್ತು, ಕ್ಲೋಸಿಂಗ್ ಅಲ್ಲಾಗಿತ್ತು, ಅದೆಲ್ಲ ಒಂದು ದಾಟ್ಕೊಂಡು ಇವತ್ತು ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಈಗ 24,350 ಮಾರ್ಕೆಟ್ ಗೋಯಿಂಗ್ ಫಾರ್ವರ್ಡ್ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಹೋಗಬೇಕು. ಸೊ ಮೇಲ್ಗಡೆ ಹೋದರೆ 24,700 ಟಾರ್ಗೆಟ್ಗಳು ತುಂಬ ಒಂದು ಗ್ಯಾಪ್ ಆಫ್ ಓಪನಿಂಗ್ ಆಗ್ಬಿಡ್ತು ಅಂತಂದರೆ ಸೋಮವಾರ ಆಗಲೂ ಕೂಡ ನಾವು ಹುಷಾರಾಗಿರಬೇಕು. ಯಾಕಂತಂದ್ರೆ ಇಲ್ಲೊಂದು ಗ್ಯಾಪ್ ಇತ್ತು, ಆ ಗ್ಯಾಪ್ ಕೂಡ ಒಂದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗ್ತಾನೆ ಇರುತ್ತೆ. ಸೊ 24,700 ಹೋಗಿ ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಯಾಕಂದರೆ ಇಲ್ಲಿಂದ ಇಷ್ಟು ದೊಡ್ಡ ರ್ಯಾಲಿ ಬಂದಾಗ ಯಾರಾದರೂ ಇವತ್ತೊಂದು ಪೊಸಿಷನ್ ಕ್ಯಾರಿ ಮಾಡಿದ್ರು ಅಂದರೆ ಏಕದಮ್ 100-150 ಪಾಯಿಂಟ್ಗಳು ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂಡು ನೋಡ್ತಾರೆ. ಆಗ ವಾಪಸ್ ನಾವು 24,500 ಲೆವೆಲ್ಗೆ ಬಂದು ಅಲ್ಲಿ ಸೆಕೆಂಡ್ ಹಾಫಲ್ಲಿ ಮೇಲ್ಗಡೆ ಕೆಳಗಡೆ ಹೋಗ್ತಾ ಅದ್ರ ಮೇಲೆ ನಿರ್ಧಾರ ಮಾಡ್ತಕೋಣ. ತುಂಬ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ಸಿ ಟ್ರೇಡ್ ಇರೋದಿಲ್ಲ. ಸೊ ಬೆಸ್ಟ್ ಆವಾಗ ನಾವು ಪಿ ಸೆಲ್ ಮಾಡಿ ಸಿ ಸೆಲ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಹೋಗ್ಬೋದು, ಒಂದು ಸ್ವಲ್ಪ ಹೈಯರ್ ಪೊಸಿಷನಲ್ಲಿ. ಸೊ ಆ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಬಟ್ ಅದೇ ಝೋನಲ್ಲಿ ಓಪನ್ ಆಯಿತು ಅಂದರೆ ಮೇಲ್ಗಡೆ ಜಾಗ ಇದೆ, ಕೆಳಗಡೆ ಬರ್ತಾ ಇತ್ತು ಅಂತಂದರೆ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ. ಯಾಕಂದರೆ ಸಪೋರ್ಟ್ಗಳೆಲ್ಲ ಇವಾಗ ಯಾವ್ದು ರೆಸಿಸ್ಟೆನ್ಸ್ ಆಗಿತ್ತು ಅದೆಲ್ಲ ಈಗ ಸಪೋರ್ಟ್ಗಳ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಕೂಡ ಅದು ಒಂದು ಜಡ್ಜ್ಮೆಂಟ್ನ ಕೊಟ್ಟಿಲ್ಲ. ಯಾಕೆ ಅಂತಂದರೆ ಬ್ಯಾಂಕ್ ನಿಫ್ಟಿಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇರೋದು ಎಲ್ಲಿ 50,600. ಇವತ್ತು ಕೂಡ 50,600 ಕ್ಕಿಂತ ಕೆಳಗಡೆನೇ ಕ್ಲೋಸಿಂಗ್ ಆಗಿದ್ದೀವಿ. ಸೊ ಇಲ್ಲೇ ಇಂಟ್ರೆಸ್ಟಿಂಗ್ ಇರುವಂಥದ್ದು. ಸೊ ಬ್ಯಾಂಕ್ ನಿಫ್ಟಿ ಏನಾದರೂ ರ್ಯಾಲಿಗೆ ಜಾಯ್ನ್ ಆಯಿತು ಅಂತಂದರೆ ಖಂಡಿತ ನೋಡಿ 51,000-51,200 ತನಕ ಅಂದರೆ ಇನ್ನೂ ಒಂದು 500-700 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ಮೂಮೆಂಟ್ ಬರೋಕ್ಕೆ ಸಾಧ್ಯತೆ ಇದೆ. ಆ ರೀತಿ ಆಯಿತು ಅಂತಂದರೆ ನಿಫ್ಟಿ ಖಂಡಿತವಾಗ್ಲೂ ಆರಾಮಾಗಿ 150 ಪಾಯಿಂಟ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ವೆರಿ ಇಂಪಾರ್ಟೆಂಟ್. ಈ 50,400-600 ಇದೇ ಝೋನಲ್ಲಿ ಓಪನ್ ಆಗಿ ನಿಮಗೆ ಮೇಲ್ಗಡೆ ಕೊಡ್ತಿದೆ ಅಂದರೆ ಖಂಡಿತವಾಗ್ಲೂ ನೀವು 50,600 ಸ್ಟಾಪ್ ಲಾಸ್ ಇಟ್ಕೊಂಡಿರಬೇಕಾದ್ರೆ ಯಾರಾದರೂ ಸಿ ಬೈ ಮಾಡೋದಾದರೂ ಕೂಡ ಪ್ಲಾನ್ ಮಾಡ್ತಾ ಹೋಗ್ಬೋದು. 50,800-51,000 ಈ ಟಾರ್ಗೆಟ್ಗಳು ಸೋಮವಾರ ನೋಡಲಿಕ್ಕೆ ಸಿಗ್ಬೋದು. ಇಂಟ್ರೆಸ್ಟಿಂಗ್ ಆಗಿದೆ. ಅಕಸ್ಮಾತ್ 50,400 ಮತ್ತೆ ನಾವು ಬ್ರೇಕ್ ಆಯಿತು ಅಂತಂದರೆ ವಾಪಸ್ ತಿರುಗಿ 50,200-50,000 ಲೆವೆಲ್ಗಳು ಬರುತ್ತೆ. ಸೊ 50,400 ಇಂಪಾರ್ಟೆಂಟ್ ಸಪೋರ್ಟು, 50,600 ಇಂಪಾರ್ಟೆಂಟ್ ರೆಸಿಸ್ಟೆನ್ಸು. ಅದೇ ಝೋನಲ್ಲಿ ಓಪನ್ ಆದರೆ ಬೆಸ್ಟ್ ರೇಟ್. ತುಂಬ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ 50,800 ಆಯಿತು ಅಂತಂದರೆ ನೋಡ್ತಾ ಹೋಗಿ ಅಲ್ಲಿಂದ ಕ್ಯಾಂಡ್ಲು ವಾಪಸ್ ಮೇಲ್ಗಡೆ ಹೋಗ್ತಿದೆ ಅಂದರೆ ಖಂಡಿತ 51,000-51,200 ಹೋಗ್ತಾ ಇದೆ. ಇಲ್ಲ ಅಲ್ಲಿಂದ ಒಂದು ಪ್ರಾಫಿಟ್ ಒಂದು 300 ಪಾಯಿಂಟ್ ಗ್ಯಾಪ್ ಓಪನಿಂಗ್ ಅದಕ್ಕೆ ವಾಪಸ್ ಪ್ರಾಫಿಟ್ ಬುಕಿಂಗ್ ಬರ್ತಿದೆ ಅಂದರೆ 50,600 ಟೆಸ್ಟ್ ಮಾಡಿ ಮತ್ತೆ ಬೌನ್ಸ್ ಆಗ್ಬೋದು. ಸೊ ಸ್ವಲ್ಪ ಸಿ ಸೈಡೇ ಬಯಾಸ್ ಆಗಿರಬೇಕು ಬಿಕಾಸ್ ಇವತ್ತು ಬಂದಿರುವಂಥ ಕ್ಲೋಸಿಂಗಿಂದ. ಸೊ ಇಂಪಾರ್ಟೆಂಟ್ ಕ್ಲೋಸಿಂಗ್ ಬಂದಿದೆ, ಬಟ್ ಬ್ಯಾಂಕ್ ನಿಫ್ಟಿ ಇನ್ನೂ ಕಂಫರ್ಟಬಲ್ ಕ್ಲೋಸಿಂಗ್ ಅಂತ ಹೇಳಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ನಿಫ್ಟಿ ರಿಲೇಷನ್ಶಿಪ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ಟ್ರೇಡ್ ಟೂಲ್ಸ್ನಲ್ಲಿದೆ. ಸೊ ಎಲ್ಲಿ ತನಕ ಬ್ಯಾಂಕ್ ನಿಫ್ಟಿ ನಿಮಗೆ ಕನ್ಫರ್ಮೇಷನ್ ಇದೆಯೋ ಖಡಾಖಂಡಿತವಾಗಿ ನಾವು ಹೇಳೋಕ್ಕಾಗಲ್ಲ. ಬಟ್ ನಿಫ್ಟಿ ಕೊಟ್ಟಿರುವಂಥ ರಿಕವರಿ ತುಂಬ ಗುಡ್ ರಿಕವರಿ ಅಂತಲೇ ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲೂ ನೋಡಿ 23,000 ಇಂಪಾರ್ಟೆಂಟ್ ಲೆವೆಲ್, ಅದಕ್ಕಿಂತ ಕೆಳಗಡೆ ಬಂದಿದೆ. ಎಕ್ಸಾಕ್ಟ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಬಿಹೇವ್ ಆಗುತ್ತೋ ಫಿನ್ ನಿಫ್ಟಿ ಕೂಡ ಅದೇ ರೀತಿ ಬಿಹೇವ್ ಆಗ್ತಾ ಹೋಗುತ್ತೆ. ಸೊ ಈಗ ಫಿನ್ ನಿಫ್ಟಿನಲ್ಲೂ ಕೂಡ ಮೇಲ್ಗಡೆ ನೋಡೋದಾದ್ರೆ ಒಂದು 200-250 ಪಾಯಿಂಟ್ಗಳ ಮೇಲ್ಗಡೆ ಗ್ಯಾಪ್ ಫಿಲ್ ಆಗಿದೆ, 23,300 ತನಕ ಹೋಗಕ್ಕಿದೆ. ಸೊ ಸೇಮ್ ಫಿನ್ ನಿಫ್ಟಿನಲ್ಲೂ 22,900 ಮೇಲ್ಗಡೆ ಓಪನಿಂಗ್ ಆಗಬೇಕು. 23,000 ಈ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ ನೀವು 23,100-200-300 ಈ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ಸೋಮವಾರ. ತುಂಬ 23,200-200 ಈ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ ಸ್ವಲ್ಪ ಹುಷಾರಾಗಿರೋಕ್ಕೆ ನೋಡ್ತೀನಿ. ಸೊ ವೆಯ್ಟ್ ಮಾಡಿ ನೀವು ಟ್ರೇಡ್ ಎಂಟ್ರಿ ತೊಗೋಬೇಕು. ಎಗೇನ್ ತುಂಬ ದೊಡ್ಡ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಇಮಿಡಿಯೇಟ್ ಟ್ರೇಡ್ ಅಂತ ಇರೋದಿಲ್ಲ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಆಪ್ಷನ್ ಬೈಯರಿಗೂ ಕೂಡ ಒಳ್ಳೆ ಟ್ರೇಡ್, ಆಪ್ಷನ್ ಸೆಲ್ಲರಿಗೆ ಡೈರೆಕ್ಷನಲ್ ಸೆಲ್ಲಿಂಗ್ ಮಾಡ್ತಾ ಹೋಗ್ಬೋದು. ಇದೇ ಓಪನ್ ಆಗಿ ಬ್ರೇಕ್ಔಟ್ ಕೊಡ್ತೀರಿ ಅಂದರೆ ನೀವು ಕೆಳಗಡೆ ಪಿ ಸೆಲ್ನ ಪಿ ಸೆಲ್ ಮಾಡ್ತಾ ಹೋಗ್ಬೋದು, ಸಿಗೆ ವೆಯ್ಟ್ ಮಾಡಿಕೊಂಡು ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ಈ ರೀತಿ ಸ್ಟ್ರಾಟಜೀಸ್ನ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ನೋಡಿ, ಇಂಪಾರ್ಟೆಂಟ್ ಆದಂಥ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇಲ್ಲಿ 12,500 ಲೆವೆಲ್ನ 480 ಲೆವೆಲ್ನ 2 ಸಲ ಅಟೆಂಡ್ ಮಾಡಿದೆ, 2 ಸಲ ಅಟೆಂಡ್ ಮಾಡಿ ಮೇಲ್ಗಡೆ ಬಂದಿದೆ. ಈಗ ಇಂಪಾರ್ಟೆಂಟ್ ಆಗಿ ಈ ಝೋನ್ನ ಮೇಲ್ಗಡೆ ಹತ್ತತ್ರ ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸೊ ಇದು ಒಂದು ಡಬ್ಲ್ಯೂ ಪ್ಯಾಟರ್ನ್ ಕನ್ಫರ್ಮೇಷನ್ ಆಯಿತು ಅಂತಂದರೆ ಇಲ್ಲಿಂದ ಒಂದು ಮೊಮೆಂಟು ಕನ್ಫರ್ಮೇಷನ್ ಆಗಲೇಬೇಕು. ಸೊ ಎಲ್ಲದಕ್ಕೂ ಏನಾಗಿರ್ಬೇಕು, ಈಗ 12,640 ಏನಿದೆಯಲ್ಲ 640-680 ಅನ್ಕೋಬೋದು ನೀವು. ಇದು ಇಂಪಾರ್ಟೆಂಟ್ ಆದಂಥ ಇಮಿಡಿಯೇಟ್ ಸಪೋರ್ಟ್ ಝೋನ್ ಅಂತ ಕಾಣಿಸ್ತಾ ಇದೆ. ಯಾವುದರಲ್ಲಿ? ನಮ್ಮ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಬಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟು 12,600. ಯಾಕಂದರೆ 12,600 ಲೆವೆಲ್ ಈ ಲೈನ್ನ ನೋಡ್ಕೊತ ಬನ್ನಿ. ಸೊ 12,600 ಲೆವೆಲ್ ನೀವು ನೋಡ್ತಾ ಹೋಗೋದಾದರೆ ಹಿಂದೆನೂ ಕೂಡ ಇಲ್ಲಿ ಒಂದು ಸಪೋರ್ಟ್ ಇರಬೇಕು. ಇದಕ್ಕೆ ಒಂದು ಡೈಲಿ ಕ್ಯಾಂಡಲ್ ತೋರಿಸ್ಬಿಟ್ಟು ಗೊತ್ತಾಗುತ್ತೆ ನೋಡಿ. 12,600 ಹಿಸ್ಟಾರಿಕಲಿ ಕೂಡ ಅಟೆಂಡ್ ಮಾಡಿರುವಂಥ ಝೋನ್ ಇಲ್ಲಿ ನೋಡಿ. 12,600 ಈ ಝೋನಲ್ಲಿ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಇಲ್ಲಿ ಇಲ್ಲಿ. ಸೊ 12,600 ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಮಿಡ್ ಕ್ಯಾಪ್ ನಿಫ್ಟಿ. ಸೊ ಅದು ಮೇಲ್ಗಡೆ ಕಂಫರ್ಟಬಲ್ ಆಗಿ ಕ್ಲೋಸಿಂಗ್ ಆಗಿದೆ. ಇಲ್ಲಿ ಗ್ಯಾಪ್ ಕೀಪ್ ಅಂತ ಏನೂ ಇಲ್ಲ, ಎಲ್ಲ ಫಿಲ್ ಆಗಿ ಹೋಗಿದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಬಟ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಂತ ನೋಡ್ತಾ ಹೋದರೆ 12,800-850 ಈ ಝೋನ್ ಬರ್ತಾ ಹೋಗುತ್ತೆ. ಸೊ ಕಾಲ್ ರೇಟಿಂಗ್ ಮಾಡೋರು ದಯವಿಟ್ಟು ಅದಕ್ಕಿಂತ ಮೇಲ್ಗಡೆ ಇರಿ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ ಇದು ಒಂದು ಶಾರ್ಟ್ ಕವರಿಂಗ್ ಆಗಿದೆಯಾ ಅಥವಾ ಬೇರೆ ಫ್ಲಾಗ್ ನೋಡಿ, ಬೇರೆ ಫ್ಲಾಗ್ ಅನ್ನೋದು ಕಂಫರ್ಟಬಲ್ ಆಗಿ ಫಾರ್ಮ್ ಆಗದೇ ಇರೋ ಏಕೈಕ ಇಂಡೆಕ್ಸ್ ಅಂದರೆ ಅದು ಮಿಡ್ ಕ್ಯಾಪ್
ಪ್ಯಾಟರ್ನ್ ಅಂತ ಕಾಣಿಸ್ತಿಲ್ಲ. ಈ ಚಾನಲ್ ಅನ್ನೋದು ಕ್ಲೀನಾಗಿ ಫಾರ್ಮ್ ಆಗಿಲ್ಲ ಇಲ್ಲಿ. ಸೊ ಇಲ್ಲಿಂದ ನೀವು ಬೇರೆ ಯಾವುದೇ ಇಂಡೆಕ್ಸ್ ನೋಡ್ತಾ ಹೋದಾದ್ರೂ ಒಂದು ಕ್ಲಿಯರ್ ಕಟ್ ಚಾನಲ್ ಅಂತ ಇತ್ತು, ಇಲ್ಲಿ ಅಂತ ಕ್ಲಿಯರ್ ಕಟ್ ಚಾನಲ್ ಅಂತ ಕಾಣಿಸಿಲ್ಲ, ಒಂದು ಸ್ವಲ್ಪ ಕೆಳಗಡೆ ಮೇಲ್ಗಡೆ ಡಿಸ್ಟರ್ಬ್ ಆಗಿದೆ ಚಾರ್ಟು. ಸೊ 12,800 ಸದ್ಯಕ್ಕೆ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸೊ 12,800 ಎಲ್ಲ ಸಾಧ್ಯತೆ ಇದೆ ಸೋಮವಾರ ಟೆಸ್ಟ್ ಆಗೋಕ್ಕೆ. ಸೊ ಇವತ್ತು ಸೆನ್ಸೆಕ್ಸ್ ಅಲ್ಲಿ ಕೂಡ ಒಂದು ಎಕ್ಸ್ಪೈರಿ ಇತ್ತು, ಒಂದು ಒಳ್ಳೆ ಮೂಮೆಂಟ್ ಬರ್ತಾ ಇತ್ತು. ನೋಡಿ ಸೆನ್ಸೆಕ್ಸ್ ಅಲ್ಲಿ ಸ್ವಲ್ಪ ಡಿಲೇಡ್ ಚಾರ್ಟ್ ಆಗಿರುತ್ತೆ, ಬಟ್ ನೀವು ನೋಡ್ತಾ ಹೋಗೋದ್ರೆ ಸೇಮ್ ಒಂದು ಏನೋ ಒಂದು 80,000 ಲೆವೆಲ್ ರೌಂಡ್ ಲೆವೆಲ್ ಅಲ್ಲಿಂದ ನೀವು ಪುಟ್ ಕಾಲ್ ರೇಟಿಂಗ್ ಮಾಡಿತ್ತು ಅಂತಂದ್ರೆ ಒಂದು ಒಳ್ಳೆ ಟ್ರೇಡ್ ಇತ್ತು. ಬಟ್ ಕಾಲ್ ರೇಟಿಂಗ್ ಮಾಡಿದಾಗ ನೋಡಿ ಈ ರೀತಿ ಆದಾಗ ನಾವು ಬೇಗ ಎಕ್ಸಿಟ್ ಮಾಡಕ್ಕೆ ನೋಡಬೇಕು. ಯಾವಾಗ ಈ ರೀತಿ ಸಿಚುವೇಶನ್ ಇರುತ್ತೆ ನೋಡಿ, ಯಾವಾಗ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೋ ಆಗ ಏಕದಮ್ ನಾವೇನು ಮಾಡ್ತಾ ಹೋಗ್ಬೋದು, ಒಂದು ಕಾಲ್ ರೇಟಿಂಗ್ನ ಮಾಡ್ತಾ ಹೋಗ್ಬೋದು ರೌಂಡ್ ಲೆವೆಲಲ್ಲಿ, ಅದನ್ನೇ ನಾವು ಸ್ಟಾಪ್ ಲಾಸ್ ಆಗಿಟ್ಕೊಂಡು. ಅಂದರೆ ತುಂಬ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದೀನಿ ಜಸ್ಟ್ ಈ ವಾರ ಇನ್ನೂ ಮಾತಾಡ್ಕೊಂಡು ಬಂದಿದ್ವಿ ನಾವು. ಸೊ ಆ ರೀತಿ ಬಂದಾಗ ನಿಮ್ಗೆ ಇಲ್ಲಿಗೆ ಬಂದಾಗ ಎಲ್ಲ 50% ತೀಟ ಡಿಕೆ ಆಗೋಗ್ಬಿಟ್ಟಿರುತ್ತೆ, ನೀವು ಅಲ್ಲಿ ಎಕ್ಸಿಟ್ ಮಾಡಬೇಕು. ಎಕ್ಸಿಟ್ ಮಾಡಿದ್ರೆ ಏ ಕೊನೆ ತನಕ ಹೆಂಗಿದ್ರು ಆ ರೆಸಿಸ್ಟೆನ್ಸ್ ಹೋಗುತ್ತೆ ಬಿಡುತ್ತೆ ಅಂತ ನೀವು ನೋಡ್ತಾ ಕೂತ್ರಿ ಅಂತಂದ್ರೆ ನೋಡಿ ವಾಪಸ್ ಮತ್ತೆ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಸೊ 50% ಟೀಕ್, ಯಾಕಂದ್ರೆ ನೀವು ಅಡ್ಡ ಮನಿ ಆಲ್ಮೋಸ್ಟ್ ಅಡ್ಡ ಮನೆಯಲ್ಲಿ ಸೆಲ್ ಮಾಡ್ತಾ ಇರ್ತೀರ, ಕಾಲ್ ಸೆಲ್ ಮಾಡ್ತಾ ಇರ್ತೀರ, ಹಾಗಾಗಿ ತುಂಬ ಒಳ್ಳೆ ಪ್ರೀಮಿಯಂ ಇರುತ್ತೆ. ಕೊನೆ ತನಕ ಇಟ್ಕೋಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ, ಹಾಗಾಗಿ ಮಧ್ಯದಲ್ಲಿ ನೀವು ಸೆಲ್ ಮಾಡ್ತಾ ಹೋಗ್ಬೋದು. ಸೊ ವಾಪಸ್ ತುಂಬ ಒಳ್ಳೆ ರಿಕವರಿ ಬಂತು 80,500 ಕೊನೆಗೆ 0-2. ನೋಡಿ 0-2 ಇರೋ ಮೂವ್ ಯಾವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು, ಮಾರ್ಕೆಟ್ ಇಡೀ ದಿನ ಒಂದು ರೇಂಜ್ ಬೌಂಡ್ ಆಗಿತ್ತು, ಒಂದೇ ಸೈಡಲ್ಲಿತ್ತು, ಏನು ಮೂಮೆಂಟ್ ಆಗಿಲ್ಲ ಅಂತಂದ್ರೆ ಎಕ್ಸ್ಪೈರಿ ಮುಗಿಯೋಷ್ಟೊತ್ತಿಗೆ ಒಂದು 3 PM ಒಂದು ಮೂಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಮಾರ್ಕೆಟ್ ಏನು ಮಾಡಿದೆ ಇವತ್ತು, ಒಂದು ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ಗ್ಯಾಪ್ ಮತ್ತೆ ಕೆಳಗಡೆ ಬಂದಿದೆ, ಗ್ಯಾಪ್ ಫಿಲ್ ಮಾಡಿದೆ, ಇಲ್ಲಿಂದ ದೊಡ್ಡ ಮೂಮೆಂಟ್ ಕೊಟ್ಟು ಇಷ್ಟು ಮೂಮೆಂಟ್ ಆದಾಗ 3 ಗಂಟೆಲಿ ಏನೋ ಮೂವ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಒಂದು ರೌಂಡ್ ಲೆವೆಲ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಇತ್ತು. ಸೊ ಅಂಥ ಟೈಮಲ್ಲಿ ಆಪ್ಷನ್ ಬೈ ಮಾಡೋಕ್ಕಿಂತ 0-2 ಬೈ ಮಾಡೋಕ್ಕಿಂತ ನಾವು 80,500 ಲೆವೆಲಲ್ಲಿ ನೀವು ಏನಾದರೂ ಕಾಲ್ ಸೆಲ್ ಮಾಡಿದ್ದು ಅಂತಂದರೆ ಸೊ ಒಂದು ಒಳ್ಳೆ ಡಿಕೆ ಆಗಿತ್ತು ಮಧ್ಯದಲ್ಲಿ, ಮತ್ತೆ ಕೊನೆಗೆ ಒಂದ್ಸಲ ಮೂಮೆಂಟ್ ಆಯಿತು. ಸೊ ಬಟ್ ನೀವು ಎಕ್ಸಿಟ್ ಮಾಡೋದಾಗಿದ್ದರೆ ಆಲ್ಮೋಸ್ಟ್ ನಿಮಗೆ 30 points ಆರಾಮಾಗಿ ಸಿಗ್ತಾ ಇತ್ತು ಇವತ್ತು 80,500 ಯಾರಾದರೂ ಕಾಲ್ ಸೆಲ್ ಮಾಡಿದರೆ ಕೊನೆ ಟೈಮಲ್ಲಿ 2.5 ಟೈಮಲ್ಲಿ. ಸೊ ಮಿಡ್ ಕ್ಯಾಪ್ ನಿಫ್ಟಿದು ಇದು ನೋಡ್ಕೊಂಡ್ಬಿಡೋಣ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡ್ತಾ ಹೋಗೋದಾದರೆ 12,700 ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. ಸೊ ಮೇಲ್ಗಡೆ 13,000 ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ, ಅದು ಆಲ್ ಟೈಮ್ ಹೈ ಲೆವೆಲ್ ಕೂಡ. ಇಲ್ಲಿ ನೋಡೋದಾದ್ರೆ ಕ್ಲಿಯರ್ ಕಟ್ಟಾಗಿ ಇದು ಒಂದು ಡಬ್ಲ್ಯೂ ಪ್ಯಾಟರ್ನ್, ನೋಡಿ ಕ್ಲೀನಾಗಿ ಚಾರ್ಟಲ್ಲಿ ಕಾಣಿಸ್ತಾ ಇದೆ ಡಬ್ಲ್ಯೂ ಪ್ಯಾಟರ್ನ್ ಅಂತ. ಸೊ 12,600 ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸು, ಸಾರಿ ಸಪೋರ್ಟು. ಸೊ 12,600 ಯಾವುದು ಕಾರಣಕ್ಕೂ ಬಿಟ್ಕೊಡ್ಬಾರ್ದು. 12,600 ಬಿಟ್ಕೊಡ್ತು ಅಂದರೆ 12,500 12,700 ಈ ಝೋನಲ್ಲಿ ಮುಗಿಯುವಂಥ ಒಂದು ಸೈಡ್ ವೈಸ್ ಎಕ್ಸ್ಪೈರಿ ಆಗಿರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ಅಂತಂದರೆ ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂತಂದರೆ 12,800 ಈ ಥರ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ಬೋದು. ಒಂದು 150-200 ಪಾಯಿಂಟ್ಸ್ಗಳ ಮೂಮೆಂಟು ನೋಡಲಿಕ್ಕೆ ಸಿಗ್ಬೋದು, ಯಾಕಂದರೆ ಡಬ್ಲ್ಯೂ ಪ್ಯಾಟರ್ನ್ನ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ಮೇಲ್ಗಡೆ ಕಾಲ್ ಸೆಲ್ ಮಾಡೋರು ಸ್ವಲ್ಪ ಹುಷಾರಾಗಿ ಇರಬೇಕು ನೀವು. 13,000 ರೌಂಡ್ ಲೆವೆಲ್ ತನಕ ಇದ್ರೂ ಪರವಾಗಿಲ್ಲ. ಎಗೇನ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಷಯಗಳು ನಿರ್ಧಾರ ಆಗ್ತೋಗುತ್ತೆ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗೋಣ. ಜೊತೆಗೆ FIDI ಡೇಟಾ ನಮ್ಮ ಗ್ರೂಪಲ್ಲಿ ಚರ್ಚೆ ಮಾಡ್ತಾನೆ ಇರ್ತೀವಲ್ವ ಸರ್, ಶೇರ್ ಮಾಡ್ತಾನೆ ಇರ್ತೀರ. ಯಾವತ್ತು ಕೂಡ ರೀಟೇಲ್ ಅಪ್ ಹೇಳ್ದಂಗೆ ನಡೀತಾ ಇದೆ ಅಂತ ಮಾತಾಡ್ತಾ ಇದ್ವಿ. ಇವತ್ತು ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ, ರೀಟೇಲರ್ಸ್ ಇಲ್ಲಿ ತನಕ ಪಾಸಿಟಿವ್ ಆಗಿದ್ದವರು ಇವತ್ತು ಫುಲ್ ಸ್ಟ್ರಾಂಗ್ ಬೇರಿಶ್ ಆಗಿಬಿಟ್ಟಿದ್ದಾರೆ. ನೆಕ್ಸ್ಟ್ ವೀಕಿಗೆ ಫುಲ್ ಸ್ಟ್ರಾಂಗ್ ಬೇರಿಶ್ ಆಗೋಗ್ಬಿಟ್ಟಿದ್ದಾರೆ. FIA ಪ್ರೋಗಳು ಫುಲ್ ಬುಲಿಶ್ ಆಗಿದ್ದಾರೆ. ಇದರರ್ಥ ಏನು, ಮಾರ್ಕೆಟು ಮೇಲೋಗಕ್ಕೆ ರೆಡಿ ಆಗಿದೆ ಅಂತ. ನೋಡೋಣ ಈ ಸಲ ರೀಟೇಲರ್ಸ್ ಏನಾದ್ರು FIDIs ನ ಮತ್ತೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ RCF ಲಾಸ್ಟ್ ವೀಕ್ ಕೇಳಿದ್ರೆ ಸರ್ ಕ್ವಶನ್ ಬಿಟ್ಟೋಗಿತ್ತು ಈ ಸ್ಟಾಕು, RCF ಮಾರುತಿ ಸುಜುಕಿ, ಅದಕ್ಕೆ ತೊಗೊಂಡಿದ್ದೀನಿ. ಲಾಂಗ್ ಟರ್ಮಲ್ಲಿ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ನಾಟ್ ಅ ಗ್ರೇಟ್ ಕಂಪನಿ, ತುಂಬ ಏನು ದೊಡ್ಡದಾಗಿ ಇವರು ಬಿಸ್ನೆಸ್ ಮಾಡ್ತಾಯಿರೋ ಕಂಪನಿ ಅಂತ ಅನಿಸ್ಲಿಲ್ಲ ನನಗೆ. ರಾಷ್ಟ್ರೀಯ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸು, ಈ ಫೀಲ್ಡಲ್ಲಿ ನಿಮಗೆ ಚಂಬಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ನ್ಯಾಷನಲ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಅಂಥ ಕಂಪ್ನಿಗಳೇ ಬೆಟರ್ ಅಂತ ಅನ್ಸುತ್ತೆ. ಸೊ 120 ಅನ್ನೋದು ಲಾಂಗ್ ಟರ್ಮಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್, ನೀವು ನೋಡ್ತಾ ಬರೋದಾದ್ರೆ ಹಿಸ್ಟೋರಿಕಲ್ ಇರುವಂಥ ಸಪೋರ್ಟು. ಸೊ ಇಲ್ಲಿ 120 ಲೆವೆಲ್ಗೆ ಬಂದರೂ ಆಶ್ಚರ್ಯ ಇಲ್ಲ. ಬಟ್ ನಾಟ್ ಅ ಗ್ರೇಟ್ ಕಂಪನಿ, ವ್ಯಾಲ್ಯೂಯೇಷನ್ ಕೂಡ ತುಂಬ ಜಾಸ್ತಿ ಇದೆ. ಸೊ ನೀವು ಬೇಕಾದರೆ 180 ಈ ಲೆವೆಲಲ್ಲಿ ಏನಾದರೂ ಒಂದು ಸಪೋರ್ಟ್ ತೊಗೊಂತು ಅಂತಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಒಳ್ಳೆ ಲೆವೆಲ್ ಆ್ಯಡ್ ಮಾಡ್ಕೊಂಡಿದ್ರೆ. ಅದೇ ರೀತಿಯಾಗಿ ಮಾರುತಿ ಸುಜುಕಿ, ಮಾರುತಿ ಸುಜುಕಿನಲ್ಲಿ ಒಳ್ಳೆ ಕ್ವಾಂಟಿಟಿ ಇಲ್ಲಿ ನಿನಗೆ ಏನು ಮಾಡೋದು ಅಂತ ಕೇಳಿದ್ರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ವ್ಯಾಲ್ಯೂಯೇಷನ್ ವೈಸ್ ಈಗಲೂ ಕೂಡ ಒಳ್ಳೆ ಕಂಪನಿ, ಪ್ಯಾಸೆಂಜರ್ ವೆಹಿಕಲ್ಸಲ್ಲಿ ಲೀಡಿಂಗ್ ಇದ್ದರೂ ಈಗ ಟಾಟಾದವರು ಇಲ್ಲಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಬಟ್ ಫಂಡಮೆಂಟಲಿ ವೆರಿ ಸ್ಟ್ರಾಂಗ್ ಕಂಪನಿ ಮಾರುತಿ ಸುಜುಕಿ, ಸಾಲ ಆಗಿಲ್ಲ, ಏನೂ ಇಲ್ಲ ಕಂಪನಿ ಹೆಸರಲ್ಲಿ. ಅದರ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ವಿ ಇಲ್ಲಿ ಬ್ರೇಕ್ ಆಗ್ಬೋದೇನೋ ಅಂತ, ಅಲ್ಲಿಂದ ಮತ್ತೆ ಗ್ಯಾಪ್ ಓಪನಿಂಗ್ ಆಗಿ ಮೇಲ್ಗಡೆ ಹೋಯಿತು. ಈಗ ಮತ್ತೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಸಲ ಏನಾದ್ರು 12,000 ಬ್ರೇಕ್ ಆಯಿತು ಅಂತಂದರೆ ಮಾರುತಿ ಸುಜುಕಿ, ನೆಕ್ಸ್ಟ್ 11,500 ಅದಕ್ಕಿಂತ ಬಿಟ್ಟರೆ 11,000 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗುತ್ತೆ. 11,000 10,750 ಇದೆಲ್ಲ ಇಂಪಾರ್ಟೆಂಟ್ ಅಂತ ಸಪೋರ್ಟು. ಅದನ್ನೂ ಏನಾದ್ರು ಬ್ರೀಚ್ ಆಯಿತು ಅಂದರೆ ಈ ಟ್ರೆಂಡ್ಲೇ ಅಂತ ಕರಬಹುದು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಂತ ಹಂತವಾಗಿ ನೀವು ಆ್ಯಡ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೀರಾ ಅಂದರೆ 11,500 ಲೆವೆಲ್ಗಿಂತ ಕೆಳಗಡೆ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. 11,500 10,500 ಆ 1,000 ಪಾಯಿಂಟ್ ಝೋನಲ್ಲಿ ಹೊಸದಾಗಿ ಅಕ್ಯುಮುಲೇಷನ್ ಮಾಡೋರು ಅನಲೈಸ್ ಮಾಡ್ತಾ ಹೋಗ್ಬೋದು. ಎಗೇನ್, ನಾನು ಒಬ್ಬ ಸೆವಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕನ್ನು ನಾವು ಡಿಸ್ಕಸ್ ಮಾಡಿದ್ರು ಅದರಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್
ಇದೆ, 30% ರೀಟೇಲರ್ಸ್ ಹತ್ರ ಇದೆ. ತುಂಬ ಏನು ರೆಡ್ ಫ್ಲಾಗ್ ಅಂತಲ್ಲ, 75% ಪ್ರಮೋಟರ್ಸ್ ಹತ್ರ ಇರ್ಬೋದು, ಬಟ್ FISDS ಇದರಲ್ಲಿ ಇಂಟ್ರೆಸ್ಟೇ ತೋರಿಸಿಲ್ಲ. ಹಾಗಾಗಿ ಪ್ರಮೋಟರ್ಗಳು ಏನಾದ್ರು ಪಂಪ್ ಆ್ಯಂಡ್ ಡಂಪ್ ಮಾಡಿದ್ರು, ಯಾಕಂದ್ರೆ ಈ ವರ್ಷ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ, ಸುಮಾರು 65,000 ಕೋಟಿ ಪ್ರಮೋಟರ್ಗಳು ಬೇರೆ ಬೇರೆ ಕಂಪ್ನಿಗಳಲ್ಲಿ ತಮ್ಮ ಹೋಲ್ಡಿಂಗ್ಸ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಸೊ ಆ ರೀತಿ ಏನಾದ್ರು ಡಂಪ್ ಆಯಿತು ಅಂತಂದರೆ ಅದನ್ನ ಭಾರ ಹೊರಬೇಕಾಗಿರುವಂಥವ್ರು ರೀಟೇಲರ್ಸೇ. ಇದು ಒಂದು ಟಿಪಿಕಲ್ ಆಗಿರುವಂಥ ವೀಕ್ಲಿ ಕ್ಯಾಂಡ್ಲು, ಡೈಲಿ ಕ್ಯಾಂಡ್ಲು ಎಲ್ಲದರಲ್ಲೂ ನಿಮ್ಮೊಂದು ಈವ್ನಿಂಗ್ ಸ್ಟಾಪ್ ಪ್ಯಾಟರ್ನ್ ಕಂಡಿತು ಅಲ್ಲಿಂದ ಕೆಳಗಡೆ ಬರ್ತಾನೆ ಇದೆ. 12 ರೂಪಾಯಿ ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಸ್ಟಾಕಲ್ಲಿ. ಸೊ ಅಲ್ಲಿಗೆ ಬಂದರೆ ಏನಾಗುತ್ತೆ ಅಂತ ನೋಡ್ತಾ, ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ತುಂಬ ಒಂದು ಸ್ಮಾಲ್ ಕ್ಯಾಪ್ ಕಂಪ್ನಿನ ಆಗಿರುತ್ತೆ ಇದು, ಪಂಪ್ ಆ್ಯಂಡ್ ಡಂಪ್ ಆಕ್ಟಿವಿಟಿ ಆಗುವಂಥದ್ದು ಜಾಸ್ತಿ. ಹಾಗಾಗಿ ನೋಡೋಣ 12 ಲೆವೆಲಿಗೆ ಬಂದರೆ ಬೇಕಾದ್ರೆ ಒಂದು ನೀವು ಒಂದು 10-8 ಸ್ಟಾಪ್ ಲಾಸ್ ಇಟ್ಕೊಂಡು ಬೇಕಾದ್ರೆ ಅಟೆಂಡ್ ಮಾಡಕ್ಕೆ ನೋಡ್ಬೋದು. ಬಟ್ ಈಗ ಆಲ್ರೆಡಿ ತುಂಬ ಹೈ ಲೆವೆಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಬೆಟರ್ ಟು ಎಕ್ಸಿಟ್ ಅಂತಲೇ ಹೇಳ್ತೀನಿ, ಯಾಕಂದರೆ ಸ್ಟಾಕು ವೀಕ್ ಆಗಿ ಹೋಗೋ ಥರ ಕಾಣಿಸ್ತಾ ಇದೆ, ತುಂಬ ಒಳ್ಳೆ ಪ್ರಾಫಿಟ್ ಏನು ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ HDFC ಬ್ಯಾಂಕು ಕಪ್ ಆ್ಯಂಡ್ ಹ್ಯಾಂಡಲ್ ಆಗಿದೆಯಾ ಅಂತ ಕೇಳಿದ್ರಿ, ಐ ಡೋಂಟ್ ಥಿಂಕ್ ಇಟ್ ಇಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಸರ್. ಯಾಕೆ ಅಂತಂದರೆ ಕಪ್ ಆ್ಯಂಡ್ ಹ್ಯಾಂಡಲಲ್ಲಿ ನೀವು ಒಂದು ಆಯಿತು ಮೇಲ್ಗಡೆ ಮೂಮೆಂಟ್ ಆಗಿರಬೇಕು, ಒಂದು ಕಪ್ಪಾಗಿರಬೇಕು, ಆ ಚಾನಲ್ ಬರುವಂಥದ್ದು ತುಂಬ ಕಪ್ಪಿನ ಬಾಟಮಿಗೆ ಬಂದ್ಬಿಟ್ಟಿದೆ ಇಲ್ಲಿ. ಆ ರೀತಿ ಆಗಬಾರ್ದು. ಒಂದು ಚಾನಲ್ ಆಯಿತು ಅಂತಂದರೆ ಆ ಕಪ್ಪಿನ ಬೇಸ್ ಮೇಲ್ಗಡೆ ಏನಿರುತ್ತೆ ಅಲ್ಲಿ ತನಕ ಬಂದು ಅಲ್ಲಿಂದ ಬ್ರೇಕ್ ಕೊಟ್ಟಾದರೆ ಅದು ಟಿಪಿಕಲ್ ಕಪ್ ಆ್ಯಂಡ್ ಹ್ಯಾಂಡಲ್ ಅಂತನ್ಬೋದು. ಬಟ್ ಇದು ಕಪ್ ಆ್ಯಂಡ್ ಹ್ಯಾಂಡಲ್ ಆಗ್ತಾ ಇಲ್ಲ, ಅಲ್ಲಿ ಟಿಪಿಕಲ್ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಹೋಗೋದಾದ್ರೆ 1600 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ HDFC ಬ್ಯಾಂಕಿಗೆ. ಈಗ ಲಾಂಗ್ ಟರ್ಮ್ಗೆ ಅಕ್ಯುಮೇಟ್ ಮಾಡ್ಕೊಳಕ್ಕೆ ಒಳ್ಳೆ ಲೆವೆಲ್ ಅಲ್ವಾ ಅಂದರೆ ಖಂಡಿತ ಒಳ್ಳೆ ಲೆವೆಲ್. 1800 ಹೋದಂಥ ಸ್ಟಾಕು 1600 ಸಿಗ್ತಾ ಇದೆ. MSCI ಇಂಡೆಕ್ಸ್ನಲ್ಲಿ HDFC ಬ್ಯಾಂಕ್ ಆಲ್ರೆಡಿ ಇತ್ತು, ಅದರ ಇನ್ಕ್ಲೂಷನ್ ಪರ್ಸೆಂಟೇಜ್ ಏನಿತ್ತು ಅದನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಆದರೆ ಆ ಜಾಸ್ತಿ ಯಾವಾಗ ಮಾಡ್ತಾರೆ ಅಷ್ಟೊಂದು ಶೇರ್ನ ಇವಾಗ ಬೈ ಮಾಡಲ್ಲ, ಆಗಸ್ಟಲ್ಲಿ ಒಂದು ಹಂತದಲ್ಲಿ ಮಾಡ್ತೀವಿ, ನೆಕ್ಸ್ಟು ನವಂಬರಲ್ಲಿ ಯಾವಾಗಲೂ ಒಂದ್ಸಲ ಮಾಡ್ತೀವಿ ಅಂತ ಹೇಳಿದಾರಲ್ವಾ. ಸೊ ಎರಡು ಸ್ಟೇಜಸ್ಸಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಖಂಡಿತವಾಗ್ಲೂ ಇನ್ಫ್ಲೋ ಬಂದೇ ಬರುತ್ತೆ, ಅಂದರೆ ಸ್ಟಾಕಲ್ಲಿ ಖರೀದಿ ಆಗೇ ಆಗುತ್ತೆ. ಹಾಗಾಗಿ ಲಾಂಗ್ ಟರ್ಮಲ್ಲಿ 1600 ಬಿಟ್ಟು ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು. ಬಟ್ ಯಾವ ರೀತಿಯಾಗಿದೆ ಅಂತಂದರೆ HDFC ಬ್ಯಾಂಕ್ ಈಗ ಎರಡು ಕಡೆಗೂ ಬ್ರೇಕ್ ಆಗೋಕ್ಕೆ ರೆಡಿ ಇದೆ, ಕಾರಣ ಇಲ್ಲಿ ಬಂದಿರುವಂಥ ಶಾರ್ಪ್ ಸೆಲ್ಲಿಂಗ್. ಬಟ್ ಇಲ್ಲಿಂದ ಒಂದು ಶಾರ್ಪ್ ಬೈಯಿಂಗ್ ಕೂಡ ಬಂದಿದೆ. ಸೊ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೆಕ್ಸ್ಟ್ 1550 ಈ ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಲಾಂಗ್ ಟರ್ಮ್ ದೃಷ್ಟಿ ಇದೆ, ನನಗೆ ಆ್ಯಡ್ ಮಾಡ್ಕೋಬೋದಾ ಇವಾಗ ಕ್ಯಾಶ್ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ 1600 ಈ ಲೆವೆಲಲ್ಲಿ ಆ್ಯಡ್ ಮಾಡ್ಕೊಳ್ಳೋ ಬಗ್ಗೆ ನೋಡ್ಬೋದು. ಇಲ್ಲ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಂತಂದರೆ ನೀವು 1550 ಲೆವೆಲ್ ಬಂದಾಗ ವೆಯ್ಟ್ ಮಾಡ್ತಾ ಹೋಗ್ಬೋದು. ಬಟ್ HDFC ಬ್ಯಾಂಕ್ ಲಾಂಗ್ ಟರ್ಮಲ್ಲಿ ಖಂಡಿತವಾಗ್ಲೂ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು. SBI ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್, SBIಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಖಂಡಿತವಾಗ್ಲೂ ಲೀಡಿಂಗ್ ಬ್ಯಾಂಕಿಂಗ್ ಅಲ್ವಾ, PSU ಸೆಕ್ಟರಲ್ಲಿ ಇಡೀ ದೇಶದಲ್ಲೇ ಹೈಯೆಸ್ಟ್ ಬ್ಯಾಂಕಿಂಗ್ ಇರುವಂಥದ್ದು ಇದೆ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು. ರೂರಲ್ ಏರಿಯಾ ಎಲ್ಲ ಕಡೆ ಹೈಯೆಸ್ಟ್ ಕವರೇಜ್ ಇರೋದು ಕೂಡ. ಸೊ ಇಲ್ಲಿ ನೋಡಿದ್ರೆ ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಒಂದು ಆಗ್ತಾ ಇತ್ತು, ಅದನ್ನ ಮೇಲ್ಗಡೆ ಹೋಗಿದೆ. ಸೊ ವಾಪಸ್ ಬಂತು ಅಂತಂದರೆ ಈ 700 ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಬಟ್ ಅದಕ್ಕಿಂತ ಮುಂಚೆ 800 ಲೆವೆಲಲ್ಲಿ SBIನಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಸಪೋರ್ಟ್ ಕೂತ್ಕೊಂಡಿದೆ. ಸೊ 800 ಲೆವೆಲ್ನ ಬ್ರೇಕ್ ಮಾಡ್ತಾ ಇಲ್ಲ. ಸೊ 800 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಸ್ಟಾಕು ಖಂಡಿತವಾಗ್ಲೂ ಈ ಟ್ರೆಂಡ್ ಲೈನ್ ತಕ್ಕ ಮತ್ತೆ ಹೋಗುವಂಥ ಸಾಧ್ಯತೆ ಇದೆ. ಬಟ್ ಇಲ್ಲಿ ನೋಡ್ತಾ ಹೋಗೋದಾದ್ರೆ 800 ಲೆವೆಲ್ ಬರುತ್ತೆ, ಬಂದಾಗೆಲ್ಲ ಅಟೆಂಡ್ ಮಾಡಿಕೊಂಡು ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋದ್ರದೇ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಮೇಲ್ಗಡೆ ಹೋಗೋಕ್ಕೆ ನೀವು ನೋಡ್ತಾ ಹೋಗೋದಾದ್ರೆ 15 ಮಿನಿಟ್ಸಲ್ಲಿ ಇಲ್ಲೊಂದು ಗ್ಯಾಪ್ ಇನ್ನೂ ಹಾಗೆ ಉಳ್ಕೊಂಡಿದೆ, 850 ಹೋದಂಥ ಗ್ಯಾಪು. ಸೊ 830 ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇದೆ ಬ್ಯಾಂಕಿಗೆ, 800 ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಇದೆ. ಇದೇ ಝೋನಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದೆ ಇಡೀ ಆಗಸ್ಟ್ ತಿಂಗಳು. ಸೊ ವೆಯ್ಟ್ ಮಾಡಿ 800 ಲೆವೆಲ್ನ ಬ್ರೇಕ್ ಆಯಿತು ಅಂತಂದರೆ ಲಾಂಗರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್, ಖಂಡಿತವಾಗ್ಲೂ ಒಂದು 30-40 ಪಾಯಿಂಟ್ಗಳು ಕೆಳಗಡೆ ಮೂಮೆಂಟ್ ಸಿಗ್ತಾ ಹೋಗುತ್ತೆ ನಿಮಗೆ. ಅದೇ ರೀತಿ ಮೇಲ್ಗಡೆ ಹೋಯಿತು ಅಂತಂದರೆ ಈ ಗ್ಯಾಪ್ ಫಿಲ್ ಆಗ್ತಾ ಹೋಗುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ವರ್ಷದ ವರ್ಷ ನೀವು ಬಾರೋಯಿಂಗ್ಸ್ ನೋಡ್ತಾ ಬರೋದಾದರೆ, ಸಾಲ ನೋಡ್ತಾ ಬರೋದಾದರೆ SBI ಮೇಲೆ ಜಾಸ್ತಿ ಆಗ್ತಾ ಇರ್ತದೆ. ಯಾಕೆ ಇರುತ್ತೆ ಅಂತಂದರೆ ಯಾರ್ದೋ ಏನೋ ಒಂದೊಂದು ಸರಿ ಮಾಡೋ ಕೆಲಸ SBI ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಅದೊಂದು ಕಾರಣದಿಂದ SBIಯಿಂದ ದೂರ ಇದ್ವಿ. ಬಟ್ ಲಾಂಗ್ ಟರ್ಮಲ್ಲಿ ನೀವು ನೋಡ್ತಾ ಹೋದಾದರೆ ತುಂಬ ಒಂದು ಒಂದೇ ರೇಂಜಲ್ಲಿ ಇದ್ದಂಥ ಸ್ಟಾಕು. ಬಟ್ ಎಸ್ಪೆಷಲಿ ಆಫ್ಟರ್ ಕೋವಿಡ್ ಒಂದು ಒಳ್ಳೆ ರ್ಯಾಲಿನ ಕೊಟ್ಟಿದೆ. ಸೊ ಲಾಂಗ್ ಟರ್ಮಲ್ಲಿ ಇಟ್ ಡಿಪೆಂಡ್ಸ್, ನೀವು ಒಂದು ತುಂಬ ಹೈ ಲೆವೆಲಲ್ಲೆಲ್ಲ ಇದ್ದೀರಾ ಅಂತಂದರೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ನೀವು ತುಂಬ ಒಳ್ಳೆ ಲೆವೆಲ್ 650 ಇದಕ್ಕಿಂತ ಕೆಳಗಡೆ ಲೆವೆಲ್ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಹೋಲ್ಡ್ ಮಾಡಿ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸ್, ಇವತ್ತೊಂದು ಇಂಟ್ರಾಡೇ ಟ್ರೇಡ್ ಕೂಡ ಇತ್ತು, ಇಲ್ಲಿ ನೋಡಿ ಕ್ಲೀನಾಗಿ ಇಲ್ಲಿ ಬಂದು ಇಲ್ಲಿಂದ ಫಿಲ್ ಮಾಡಿ ವಾಪಸ್ ಮೇಲ್ಗಡೆ ಹೋಗ್ತಾ ಇತ್ತು ಸ್ಟಾಕು. ಸೊ ಇವತ್ತು ಈ ಲೆವೆಲ್ನ ಬಂದು ಟೆಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆ ಟಾರ್ಗೆಟ್ಗಳನ್ನು ಮುಗಿದಿದೆ, ಅದನ್ನು ನೆಕ್ಸ್ಟ್ ಹೋಯಿತು ಅಂತಂದರೆ 1650 ಅದ್ರ ಮೇಲ್ಗಡೆ ಹೋದರೆ 1700 ಈ ಟಾರ್ಗೆಟ್ಗಳು ಇನ್ನು ಇಂಟ್ಯಾಕ್ಟ್ ಆಗಿದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡು. ಇದೇ ಝೋನಲ್ಲಿ ಓಪನ್ ಆಗಿ 1500 ಲೆವೆಲ್ನ ರೆಸ್ಪೆಕ್ಟ್ ಮಾಡಿ ಮೇಲ್ಗಡೆ ಹೋಗ್ತೀನಿ ಅಂತಂದರೆ ನೀವು 1575 ಇವತ್ತು ಏನು ಕ್ಲೋಸಿಂಗ್ ಆಗಿದೆ ಅದನ್ನೇ ಸ್ಟಾಪಸ್ ಇಟ್ಕೊಂಡು ಒಂದು ಅಪ್ ಟ್ರೆಂಡ್ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಆದಂಥ ಝೋನು, ಬಟ್ ಇವತ್ತು ಎಕ್ಸಾಕ್ಟಾಗಿ ಅಲ್ಲಿಗೆ ಬಂದು ಕೂತ್ಕೊಂಡಿದೆ. ಸೊ ಅಕಸ್ಮಾತ್ ಗ್ಯಾಪ್ ಡೌನ್ ಏನಾದ್ರು ಆಯಿತು ಅಂತಂದರೆ ಖಂಡಿತ ಮತ್ತೆ ವೀಕ್ ಅಂತ ಹೋಗ್ತಾ ಹೋಗ್ಬೋದು. ಬಟ್ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಥರನೂ ಕಾಣಿಸ್ತಾ ಇರೋದ್ರಿಂದ ಈ ಝೋನ್ನ ಮತ್ತೆ ಟೆಸ್ಟ್ ಮಾಡೋಕ್ಕೆ ಸಾಧ್ಯತೆ ಇದೆ. ಒಂದು 50-100 ಪಾಯಿಂಟ್ಸ್ಗಳ ಮೂಮೆಂಟು ಇನ್ನು ಬಜಾಜ್ ಫೈನಾನ್ಸಲ್ಲಿ ಬರುವಂಥ ಸಾಧ್ಯತೆ ಇದೆ. ಇದು ಶಾರ್ಟ್ ಟರ್ಮ್ ವ್ಯೂ. ಅಲ್ಲಿ ಡೈಲಿ ಕ್ಯಾಂಡಲ್ ಅಂತ ನೀವು ನೋಡ್ತಾ ಹೋಗೋದಾದ್ರೂ ಇಲ್ಲಿ ಒಂದು ನೋಡಿ 1400 ಈ ಲೆವೆಲ್ಗಳು ಇಷ್ಟ
ಟೂ ಗ್ರೇಟ್ ಕಂಪನಿ ಬಟ್ ಓಕೆ. ಬಟ್ ಇದರಲ್ಲೂ ಕೂಡ ನಾನು ನೋಡಿದಾಗ ಎಫ್ ಐ ಡಿ ಆರ್ಗಳು ಇಲ್ಲ, ಇಲ್ಲಿ ವಾಲ್ಯೂಮ್ಗಳು ಕಾಣಿಸ್ತಾ ಇದೆ ಅಂತಾದರೂ ನಮಗೆ ಇಲ್ಲಿ ಏನು ಅಂತ ಆ್ಯಕ್ಟಿವಿಟಿ ನಡೆದಂಗೆ ಕಾಣಿಸ್ತಾ ಇಲ್ಲ. ಸೊ ಈ ಕಾರಣದಿಂದಾಗಿ 180-140 ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಅನುಫಾರ್ಮದಲ್ಲಿ. ಸೊ ಅಲ್ಲಿ ಬಂದಾಗ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಂಡು, ಬಟ್ 250-275 ಎಲ್ಲ ನೀವು ಆ್ಯಡ್ ಮಾಡ್ಕೊಂಡಿದ್ರೆ ಅಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಯಾಕಂದರೆ ಬೇರೆ ಬೇರೆ ಕಂಪ್ನಿಗಳಿವೆ. ಸೊ 180 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್. ಸ್ವಲ್ಪ ವೆಯ್ಟ್ ಮಾಡಿ ನೋಡ್ತೀನಿ ಅಂದರೆ ವೆಯ್ಟ್ ಮಾಡಿ 180 ಯಾಕಂದರೆ ಮಲ್ಟಿ ಇಯರ್ ಒಂದು ಹೈ ಆಗಿದ್ದಂಥ ಲೆವೆಲ್ಲು. ಸೊ ಇಲ್ಲಿ ಒಂದು ಸಪೋರ್ಟ್ನ ತಗೋಬೇಕು. ಈಗ ಈಗಲೂ ಕೂಡ ಮೇಲ್ಗಡೆ ಇದೆ, ಕಂಫರ್ಟಬಲ್ ಆಗಿ ಇದೆ, ಬಟ್ ಇಲ್ಲಿ ಬರ್ತಾ ಇರೋಂಥದ್ದು ನೋಡಿ ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಮಾಡಿ ಇವತ್ತು ಈ ವೀಕಲ್ಲಿ ತುಂಬ ಜೋರಾಗಿ ಸೆಲ್ಲಿಂಗ್ ಆಗಿದೆ. ಸೊ 180 ಲೆವೆಲ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. 180 ಲೆವೆಲ್ನ ಬಿಟ್ಕೊಡ್ತು ಅಂತಂದರೆ ನೀವು ಶಾರ್ಟ್ ಟರ್ಮ್ ವ್ಯೂ ಇಟ್ಕೊಂಡು ಬಂದಿದ್ದೀರ ಅಂತಂದರೆ ಎಕ್ಸಿಟ್ ಮಾಡಿ, ಇಲ್ಲ ಲಾಂಗ್ ಟರ್ಮ್ ವ್ಯೂ ಅಂತಂದರೆ 180-140 ಬಂದಾಗ ನೀವು ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ನೋಡ್ಬೋದು. ಬಟ್ ಎಗೇನ್ ಇಂಥ ಸ್ಟಾಕ್ಗಳಲ್ಲಿ ನೀವು ರೆಗ್ಯುಲರ್ ಆಗಿ ಕ್ವಾರ್ಟರ್ಲಿ ಡೇಟಾ ಬಂದಾಗ ನೀವು ಅನಲೈಸ್ ಮಾಡೋದಂತ ಮಾಡ್ತಾ ಇರಬೇಕು. ಕಣ್ಮುಚ್ಕೊಂಡು ವ್ಯಾಲ್ಯೂ ಲೆವೆಲ್ಗೆ ಬಂದಾಗ ಆ್ಯಡ್ ಮಾಡ್ಕೊತೀನಿ ಅಂತ ಕೂತ್ಕೊಳಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಗೋಲ್ಡ್, ಗೋಲ್ಡ್ ವೆರಿ ಇಂಪಾರ್ಟೆಂಟ್ ಆಗಿ ಇವಾಗ ಮಾರ್ಕೆಟ್ ಮೇಲೆ ಹೋಗಿದೆ, ಗೋಲ್ಡ್ ಕೆಳಗಡೆ ಹೋಗುತ್ತೇನೋ ಅಂದರೆ ನೋಡಿ ಮಾರ್ಕೆಟು ಗೋಲ್ಡ್ ಇವತ್ತು ಕೂಡ ಒಂದು ಪಾಸಿಟಿವ್ ಆಗಿದೆ. ಇದು ಇಂಡಿಯನ್ ಚಾರ್ಟ್ಸ್ ತೋರಿಸ್ತಾ ಇದ್ದೀನಿ, ಬಟ್ ನೀವು ನೋಡ್ತಾ ಹೋಗೋದಾದ್ರೆ ಹಿಂದೆ ಏನೋ ಒಂದ್ಸಲ ಮಾತಾಡಿದೆ, ಐ ತಿಂಕ್ ಹರೀಶ್ ಸರ್ ಕೂಡ ಕೇಳಿದ್ರು, 71,000 ಲೆವೆಲ್ಲು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ. ನೋಡಿ ಮತ್ತೆ ಸೆಕೆಂಡ್ ಅಟೆಂಪ್ಟ್ ಆಗಿತ್ತು, ಇಲ್ಲಿಂದ ಇವಾಗ ಮತ್ತೆ ಮಾರ್ಕೆಟ್ ಅಪ್ರಿಷಿಯೇಟ್ ಆಗ್ತಿರೋದ್ರಿಂದ ವಾಪಸ್ ಬರ್ಬೋದು ಅಂದ್ಕೊಂಡ್ರೆ, ಆದರೆ ಇವತ್ತು ಗೋಲ್ಡ್ ಕೂಡ ಅಪ್ರಿಷಿಯೇಟ್ ಆಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. 71,000 71,000 ಲೆವೆಲ್ನ ಏನಾದ್ರು ಬಿಟ್ಟು ಮೇಲ್ಗಡೆ ಹೋಗ್ತೀನಿ ಅಂದರೆ ಮತ್ತೆ ಗೋಲ್ಡ್ ಮೇಲ್ಗಡೆ ಹೋಗ್ತಾ ಹೋಗ್ಬೋದು. 71,000 ರೆಸಿಸ್ಟೆನ್ಸ್ ತಗೊಂಡು ಮತ್ತೆ ಏನಾದ್ರು ಕೆಳಗಡೆ ಬರ್ತೀನಿ ಅಂತಂದರೆ ಇಲ್ಲಿ ಒಂದು ಎಂ ಪ್ಯಾಟರ್ನ್ ಕನ್ಫರ್ಮೇಷನ್ ಕೂಡ ಆಗೋದ್ರಿಂದ, ಒಂದು ಡಬಲ್ ಟಾಪ್ ಆಗೋದ್ರಿಂದ ವಾಪಸ್ ನಾವು 67,000-66,000 ಕಡೆಗೆ ಬರ್ತಾ ಹೋಗ್ಬೋದು. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಮಾರ್ಕೆಟ್ ಮೇಲೆ ಹೋಗ್ತೇನೆ ಅಂತಂದರೆ ಗೋಲ್ಡ್ ಕೆಳಗಡೆ ಬರುವಂಥ ಸಾಧ್ಯತೆ ತುಂಬ ಹೊರಗಡೆ ವರ್ಕ್ ಆಗ್ತಾ ಇತ್ತು, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿ ಇರ್ತಿತ್ತು. ಬಟ್ ಈಗ ಆ ರೀತಿ ಇಲ್ಲ, ಮೇಲ್ಗಡೆ ಹೋದಾಗ ಅದು ಮೇಲೆ ಹೋಗುತ್ತೆ, ಕೆಳಗಡೆ ಹೋದಾಗ ಇದು ಕೆಳಗಡೆ ಹೋಗುತ್ತೆ, ಈ ರೀತಿ ಆ್ಯಕ್ಟ್ ಆಗ್ತಾ ಇದೆ. ಅದೇ ರೀತಿ ಡಾವ್ ಜಾನ್ಸ್ ಇಂಡೆಕ್ಸ್ ನೋಡ್ತಾ ಹೋಗೋದಾದ್ರೆ ಮೊನ್ನೆ ಮಾತಾಡ್ಕೊಂಡಿದ್ದಲ್ವಾ 40,000 ಇಂಪಾರ್ಟೆಂಟ್ ಲೆವೆಲ್, ಅದು ಏನು ಮಾಡುತ್ತೆ ನೋಡೋಣ ಅಂತ. ಅವತ್ತು ಡೇಟಾ ಬಂತು, ನೋಡಿ 40,000 ಆರಾಮಾಗಿ ಕಂಫರ್ಟಬಲ್ ಆಗಿ ಒಂದು ಮುರ್ಕೊಂಡು ಮೇಲ್ಗಡೆ ಹೋಗಿದೆ, 40,000 ಮೇಲ್ಗಡೆ ಆರಾಮಾಗಿ ಟ್ರೇಡ್ ಆಗ್ತಾ ಇದೆ. ಸೊ ಯು ಎಸ್ ಮಾರ್ಕೆಟ್ ಇಸ್ ಸ್ಟಿಲ್ ಪಾಸಿಟಿವ್. ಮತ್ತೆ ವಾಪಸ್ 40,000 ಬಿಟ್ಟು ಕೆಳಗಡೆ ಬರೋ ತನಕ ಮತ್ತೆ ಏನೋ ವೀಕ್ ಆಗ್ತಾ ಇದೆ ಅಂತ ನಾವು ಹೇಳೋಕ್ಕಾಗಲಿಲ್ಲ. ಹಾಗಾಗಿ ಸೊ ಪಾಸಿಟಿವ್ ಬಯಾಸ್ ಆಗಿ ಇರಬೇಕು ಮುಂದಿನ ವಾರಕ್ಕೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅಂದರೆ ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದಿಷ್ಟು ಚಾರ್ಟ್ ಸ್ಟಾಕಲ್ಲಿ ಮಾಡಿದ್ದನ್ನು ಶಾರ್ಟ್ ಕ್ಲಿಪ್ ಮಾಡಿ ಅಂತ ಹಾಕಿದ್ರಿ ಹರೀಶ್ ಸರ್, ಅದನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ರೀತಿಗೆ ಭಾನುವಾರ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. 2024 ನಮ್ಮ ಚಾನಲ್ ಮಿಷನ್ ಜೀವ ವಿಮೆ ನಮ್ಮೆಲ್ಲರ ಹೊಣೆ, ಹೇಗೆ ಆಯ್ಕೆ ಮಾಡ್ಕೊಂಡು ಅನ್ನೋದನ್ನು ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನ್ ಕೊಡ್ತಾ ಇರ್ತೀನಿ. ಕೆಲವರು ಒಂದು ಸ್ಟಾಕ್ಸ್ಗಳನ್ನು ಹಿಂದೆ ಮಾತಾಡಿರೋದನ್ನು ಮತ್ತೆ ಕೇಳ್ತಾ ಇರ್ತೀರಾ, ಅದಕ್ಕೆ ಒಂದು ಕಿವಿ ಮಾತು. ಪ್ರತಿ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಯಾವ ಸ್ಟಾಕನ್ನು ಡಿಸ್ಕಸ್ ಮಾಡಿದ್ದೀವಿ ಅಂತ ಹಾಕಿರ್ತೀವಿ. ಸೊ ನೀವು ಆ ವೀಡಿಯೋನ ಪೂರ್ತಿ ನೋಡಬೇಕು ಅಂತಿಲ್ಲ, ಆ ವೀಡಿಯೋ ಡಿಸ್ಕ್ರಿಪ್ಷನ್ ನೋಡಿಬಿಟ್ರೆ ಅದರಲ್ಲಿ ಆ ದಿನ ಯಾವ ಸ್ಟಾಕ್ನ ಮಾತಾಡಿದ್ದೀನಿ ಅಂತ ಗೊತ್ತಾಗ್ತಾ ಹೋಗುತ್ತೆ. ಹೋಪ್ಫುಲಿ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.